ಈ ಗಿಡಗಳನ್ನು ಹಂಚಲು ಉದ್ದೇಶವೇನಂತಂದ್ರೆ ಸಾಕಷ್ಟು ಕೋವಿಡ್ನಲ್ಲಿ ಭಾಳಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಯಾಕಂತಂದರೆ ಅವರಿಗೆ ಆಕ್ಸಿಜನ್ ಸರಿಯಾಗಿ ಲಭ್ಯ ಆಗಲಾರ್ದೆ ಪ್ರಾಣವನ್ನು ಕಳ್ಕೊಂಡು ಹಾಗೆ ಹೀಗಾಗಿ ಬಳ್ಳಾರಿಯಲ್ಲಿ ಎಲ್ಲೆಂದರಲ್ಲಿ ಏನಾಗಿದೆ ಅಂದರೆ ಮರಗಳನ್ನು ಕಡಿದು ಕಟ್ಟಡವನ್ನು ಕಟ್ತಾ ಇದ್ದಾರೆ, ಹಾಗೆ ಲೇಔಟ್ ಅಂತ ಮಾಡ್ತಾ ಇದ್ದಾರೆ. ಆ ಲೇಔಟ್ಗಳಲ್ಲಿ ಮತ್ತೆ ರೋಡ್ ಮತ್ತೆ ಕಟ್ಟಿಂಗ್ನಲ್ಲಿ ಕೂಡ ಇರುವಂತಹ ಒಂದು ಮರಗಳನ್ನು ಕೂಡ ಅವರು ಕಡಿತಾ ಇದರಿಂದ ಆಕ್ಸಿಜನ್ ಲೆವೆಲ್ ಕೂಡ ಬಳ್ಳಾರಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದರಿಂದಾಗಿ ಬಹಳಷ್ಟು ತಾಪಮಾನ ಬಂದಿದೆ. ಲಾಸ್ಟ್ ಒಂದು 2 ಮಂತ್ಸ್ ಇಂದ ಏನಾಗಿದೆ 42-43 ವರೆಗೂ ಟೆಂಪರೇಚರ್ ರೇಸ್ ಆಗಿರೋದಕ್ಕೋಸ್ಕರ ಈ ಒಂದು ಮೆಸೇಜ್ ನಾವು ಈ ಒಂದು ಪರಿಸರ ದಿನಾಚರಣೆಯಿಂದ ಹಮ್ಮಿಕೊಂಡು ಹಾಗೆ ನಮ್ಮ OMC ಒಂದು ಸಂಸ್ಥೆ ಕಡೆಯಿಂದ ಒಂದು ಸೆಲೆಬ್ರೇಷನ್ ಕಡೆಯಿಂದ ಒಂದು ಮೆಸೇಜ್ ಓರಿಯೆಂಟೆಡ್ ಆಗಿ ನಾವು ಎಲ್ಲರಿಗೆ ತಿಳಿಸ್ಕೊಡ್ಬೇಕಂತ ಸಾರ್ವಜನಿಕರಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಆದಷ್ಟು ನೀವು ಈ ಸಾರ್ವಜನಿಕರು ಮತ್ತು ಲೇಔಟ್ ಮಾಡಲು ಸಾಕಷ್ಟು ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಗಿಡಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕಂದು ಮತ್ತೆ ಈ ಗಿಡಗಳಿಂದ ಬಹಳಷ್ಟು ಜನಗಳ ಪ್ರಾಣಗಳನ್ನು ಕೂಡ ನಾವು ಉಳಿಸುವಂತ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಂಡು ನಾವು ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲ ನಮ್ಮ ಜೊತೆಗೆ ಸಹಕರಿಸಬೇಕೆಂದು ನಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇವೆ. YMCA ಬಳ್ಳಾರಿ ರೂರಲ್ ಅಂದ್ರೆ YMCA ಅಂದ್ರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಬಳ್ಳಾರಿಯಲ್ಲಿ ಮೋದಿ ಸರ್ಕಲ್ ಮತ್ತೆ ರಾಯಲ್ ಸರ್ಕಲ್ ಮತ್ತೆ ಕೆಲವು ಸ್ಕೂಲ್ಗಳಲ್ಲಿ ಗಿಡಗಳು ಹಂಚುವುದು ಹಾಗೂ ಗಿಡಗಳನ್ನು ನಾಟುವುದು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. YMCA ಇವತ್ತು ನಿನ್ನೆ 6ನೇ ತಾರೀಕು 180 ವರ್ಷದ ವಾರ್ಷಿಕೋತ್ಸವ ಮಾಡಿದ್ದೀವಿ. ಇದನ್ನು 180 ವರ್ಷ ಪೂರೈಸಿ ಇವತ್ತು 181ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು 180 ವರ್ಷದ ಆಚರಣೆಯ ಒಂದು ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಳ್ಳೇದು. ಆಮೇಲೆ ಎನ್ವಿರೋನ್ಮೆಂಟ್ ಡೇ, ವರ್ಲ್ಡ್ ಎನ್ವಿರೋನ್ಮೆಂಟ್ ಡೇ 5ನೇ ತಾರೀಕು ಇರೋದರಿಂದ ಅದು ಪ್ರಯುಕ್ತ ಮತ್ತು ಇವತ್ತು ಈ ಒಂದು ಸಸ್ಯಗಳನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಕೊಟ್ಟು ಇದನ್ನು ಗಿಡವನ್ನು ಬೆಳೆಸಿ ಜೀವವನ್ನು ಉಳಿಸಿ ನಾಡನ್ನು ಉಳಿಸಿ ಅಂತೇಳಿ ಈ ಸ್ಲೋಗನ್ ಮೇಲೆ ನಾವು ಎಲ್ಲರಿಗೂ ಗಿಡಗಳನ್ನು ಹಂಚ್ತಾ ಇದ್ದೀವಿ. ಸೊ ಇದರಿಂದ ಈ ಬಳ್ಳಾರಿ ಪಟ್ಟಣದಲ್ಲಿ ಎಲ್ಲರಿಗೂ ಗೊತ್ತಿದೆ, ಬಳ್ಳಾರಿ ಪಟ್ಟಣದಲ್ಲಿ ಕಳೆದ 2 ತಿಂಗಳ ನಾವು ಎಷ್ಟು ಬಿಸಿಲು ಹಸಿ ತಾಪಮಾನ ಇಂದ ನಾವು ಸಫರ್ ಆಗಿದ್ದೀವಿ, ಬಹಳಷ್ಟು ರೋಗಗಳು ಮತ್ತು ಎಷ್ಟು ಜನ ತೊಂದರೆಗೆ ಗೀಡಾಗಿದೆ. ಆದ್ದರಿಂದ ಈ ಗಿಡಗಳನ್ನು ಬಳ್ಳಾರಿ ಪಟ್ಟಣದಲ್ಲಿ ಎಲ್ಲ ಕಡೆ ಬೆಳೆಸಬೇಕಂತ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ.